ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಸಿಇಟಿ ವಿದ್ಯಾರ್ಥಿಗಳು ಆಲ್ರೆಡಿ ಡೌಟ್ನ ಕೂಡ ಇಟ್ಕೊಳ್ತಾ ಇದ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು. ಆಲ್ರೆಡಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ, ಆದರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಎಲ್ಲರೂ ಮಾಡಿಸ್ಬೇಕಾ ಅಂತ ಕೇಳಿದ್ರು, ನಮ್ದು ವೆರಿಫಿಕೇಶನ್ ಆಗಿದೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಬಟ್ ಇಲ್ಲಿ ವಿದ್ಯಾರ್ಥಿಗಳೇ, ನೀವು ಗಮನವಿಟ್ಟು ಕೇಳಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲರೂ ಕೂಡ ಮಾಡಿಸಿದ್ದೀರಾ, ಆದರೆ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗಿರೋದಿಲ್ಲ ಅಷ್ಟು ಸುಲಭವಾಗಿ. ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ಮಾಡಿರ್ತೀರ, ಅದರಿಂದ ನಿಮ್ಮದು ವೆರಿಫಿಕೇಶನ್ ಕೂಡ ರಿಜೆಕ್ಟ್ ಆಗಿರ್ಬೋದು. ಅದಕ್ಕೋಸ್ಕರ ನಿಮಗೆ ನಾನ್ ಎಲಿಜಿಬಿಲಿಟಿ ಲಿಸ್ಟ್, ಯಾರ್ಯಾರು ನಾನ್ ಎಲಿಜಿಬಲ್ ಆಗಿದ್ದಾರೆ ಆ ಲಿಸ್ಟ್ ಅನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 6ನೇ ತಾರೀಕು ನಿಮಗೆ ಸಿಕ್ಸ್ತ್ ಈ ಅಕ್ಟೋಬರ್ 6ನೇ ತಾರೀಕು ಮಧ್ಯಾಹ್ನ ಹೊತ್ತಿಗೆ ಪ್ರಕಟಣೆ ಮಾಡ್ತಾರೆ ನಾನ್ ಎಲಿಜಿಬಲ್ ಲಿಸ್ಟ್ನ. ನಂತರ ಯಾರ್ಯಾರು ಲಿಸ್ಟ್ ಅಲ್ಲಿರುತ್ತೆ ಅವರು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಒಂದಿಗೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ನಿಮಗೆ ರೂರಲ್, ಕನ್ನಡ ಮೀಡಿಯಮ್ ಆ ರೀತಿ ಮೇಜರ್ ಡಾಕ್ಯುಮೆಂಟ್ಸ್ ಒಂದಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ, ಅದರ ಒಂದಿಗೆ ನೀವು 7ನೇ ತಾರೀಕು ಮತ್ತು 8ನೇ ತಾರೀಕು ಕೆ ಇ ಆಫೀಸ್ ಬೆಂಗಳೂರಿಗೆ ನೀವು ಹಾಜರ್ ಆಗಬೇಕಾಗುತ್ತೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ ನಂತರ ವೆರಿಫಿಕೇಶನ್ದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋ ಲಿಂಕ್ ಬಂದ್ಬಿಟ್ಟು ಜನರೇಟ್ ಆಗುತ್ತೆ 7ನೇ ತಾರೀಕಿಂದ. ಆ ನಂತರ ನಿಮ್ಮದು ವೆರಿಫಿಕೇಶನ್ ಆದ ನಂತರ ಕೆಲವು ಸಮಯದಲ್ಲಿ ನೀವು ಲಾಗಿನ್ ಆಗಿ ಸ್ಲಿಪ್ನ ಡೌನ್ಲೋಡ್ ಮಾಡಿ ಅದರಿಂದ ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡ್ಬೋದು. ಇದು ಕಂಪಲ್ಸರಿ, ಎಲ್ಲರೂ ಕೂಡ ಕಂಪಲ್ಸರಿ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ನೋಡಬೇಕಾಗುತ್ತೆ.